ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಹೇಳಿ? ಹೆಸರು ಶೋಭಾ ಅಂದ್ಬಿಟ್ಟು. ಸರ್ ನಿಮ್ಮ ಶಂಕರ್. ಓಕೆ. ನಿಮ್ಮ ಈ ಜಾಗ ಲೈಕ್ ಒಂದು ಹೋಮ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು? ಸರ್ 7 ತಿಂಗಳು. 7 ತಿಂಗಳು. 7 ತಿಂಗಳಾಗಿದೆ. ಏನೇನು ಸಿಗುತ್ತೆ? ಟೈಮಿಂಗ್ಸ್, ಲೊಕೇಶನ್? ಸರ್ 12:30 3:30 4 ಗಂಟೆವರೆಗೂ ಇರುತ್ತೆ. ಮಂಡೆ ವೆಜ್ಜು ಬೇರೆ ದಿನ ನಾನ್ ವೆಜ್ ವೆಜ್ ಎರಡು ಸಿಗುತ್ತೆ. ಸೊ ಮಂಡೆ ವೆಜ್ ಇರುತ್ತೆ, ಬೇರೆ ದಿನ ವೆಜ್ ಆ್ಯಂಡ್ ನಾನ್ ವೆಜ್. ಓಕೆ. ನಾನ್ ವೆಜ್ ಅಲ್ಲಿ ಏನೇನು ಮಾಡ್ತೀರಾ, ಏನೇನು ರೆಡಿ ಮಾಡ್ತೀರಾ? ಸರ್ ದಿನಕ್ಕೆ ಒಂದೊಂದು ಮಾಡ್ತೀವಿ. ಒಂದು ದಿವಸ ಬೋಟಿ, ಒಂದು ಮಟನ್ ಐಟಮ್ ಒಂದು ಮಾಡ್ತೀವಿ, ಒಂದು ನಾಟಿ ಕೋಳಿ ಡೈಲಿ ಇರುತ್ತೆ, ಡೈಲಿ ನಾಟಿ ಕೋಳಿ ಇರುತ್ತೆ, ಒಂದು ಫಿಶ್ ಸಾಂಬಾರು, ಫಿಶ್ ಫ್ರೈ. ಓಕೆ. ಸೊ ಅದು ಮಾಡ್ಕೋತಾ ಇರ್ತೀರಾ, ಜೊತೆಗೆ ಮುದ್ದೆ ಚಪಾತಿ ಇದೆಲ್ಲ? ಮುದ್ದೆ ಕಂಪಲ್ಸರಿ, ಅದೇ ಹೋಗೋದು. ಓಕೆ. ರಸಮು ಮಜ್ಜಿಗೆ, ಆಮೇಲೆ ವೆಜ್ಜು, ಸೊಪ್ಪಸಾರು, ಬಸ್ಸಾರು, ಬೇಳೆ ಸಾರು, ಮೊಳಕೆ ಸಾರು, ಡೈಲಿ ಒಂದೊಂದು ಡೈಲಿ ಒಂದೊಂದು ಸಾರು ಇರುತ್ತೆ. ಎಲ್ಲ ಅಡುಗೆ ನಿಮ್ದೆ? ಸೊ ಹೇಗೆ ಜನ ಅಂದರೆ ಹೇಗೆ ಸ್ಟಾರ್ಟ್ ಮಾಡಿದ್ದು, ಐಡಿಯಾ ಹೆಂಗೆ ಬಂತದ್ದು? ಸರ್ ಮೊದಲು ಕೆಜಿ ಲೆಕ್ಕದಲ್ಲಿ ಮಾಡ್ಕೊಡ್ತಾ ಇದ್ರೆ, ಆಮೇಲೆ ನಮಗೆ ಮನೆ ಖಾಲಿ ಆಯ್ತು ಒಂದು ನಮ್ದೆ, ಅದಕ್ಕೆ ಪಾರ್ಕಿಂಗ್ ಅಲ್ಲಿ ಮಾಡ್ಕೊಡ್ತೀವಿ ಫಸ್ಟ್. ಈಗ ಮಾಡ್ಕೊಡ್ತೀವಿ ಸರ್ ಕೆಜಿ ಲೆಕ್ಕದಲ್ಲಿ. ಈಗ ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀವಿ. ಓಕೆ. ಅಂದ್ರೆ ನಿಮಗೆ ಈಗ ಸಾರು, ಬಿರಿಯಾನಿ ಅಥವಾ ಏನು ಕೇಳಿದ್ರು ಮಾಡ್ಕೊಡ್ತೀವಿ? ಬಟ್ ತುಂಬಾ ಜನಕ್ಕಾಗಲ್ಲ, ಒಂದು 100 ಜನ ಅಷ್ಟೇ ಲಿಮಿಟ್. ಅದೇ ನಿಮ್ಮ ಇದರಲ್ಲಿ 20 ಕೆಜಿ ಅಷ್ಟೇ? ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಮಾಡ್ತಾರೆ ಅಡುಗೆ ಆಗಲಿ ಅಥವಾ ಬೇರೆ ಸರ್ವಿಂಗ್ ಆಗಲಿ ಎಲ್ಲ ನೀವು ಮಾಡ್ತಾರೆ? ಟೈಮಿಂಗ್ಸು 12 ಗಂಟೆ ಸ್ಟಾರ್ಟ್ ಆಗುತ್ತಾ? ನೈಟು ನೆಕ್ಸ್ಟ್ ಜನ ಇದೆ, ಓಪನ್ ಮಾಡಿ ಈಗ ಇದೆ, ಆಲ್ರೆಡಿ ಇದೆ, ಆಲ್ರೆಡಿ ಇದೆ, ಇದೆ. ಬಂದು ಯಾರಾದರೂ ಪಾರ್ಸಲ್ ಗಿಚ್ಚು ನೀವು ನೋಡಿದ್ರಲ್ಲ. ಹೌದು ಹೌದು. ಜನ ಆ್ಯಂಡ್ ಇಲ್ಲಿ ಗೌರ್ಮೆಂಟ್ ಆಫೀಸ್ ಅಫೀಷಿಯಲ್ಸ್ ತುಂಬ ಜನ ಬರ್ತಾರೆ. ಎಲ್ಲರೂ ಹೇಳೋದು ಒಂದೇ ಮಾತು, ಮನೇಲಿ ಮಾಡ್ದಂಗೆ ಅಲ್ಲಿ ಮನೇಲೇ ಮಾಡ್ತಾ ಇರೋದು. ಸೊ ಅದೊಂದು ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ಇಬ್ರಿಗೂ ಒಂದು ಒಳ್ಳೆ ಒಂದು ಕೆಲಸ ಮಾಡ್ತಾ ಇರೋ ಆ್ಯಂಡ್ ಒಳ್ಳೆ ರುಚಿ ಕೊಡ್ತಾ ಇರೋ ಜನ, ಅದಕ್ಕೆ ನಾವು ತಿಂದು ತುಂಬ ಖುಷಿ ಆಯಿತು. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ಗಂಗಾಧರ ನಾಯಕ್ ಅಂತ ಹೇಳಿ. ಓಕೆ. ಹೋಟ್ಲ್ ಬಗ್ಗೆ ಹೇಳ್ತೀರಾ, ಏನೇನು ಟ್ರೈ ಮಾಡಿದ್ರೆ ಸರ್ ಇಲ್ಲಿ? ಇಲ್ಲಿ ಬೋಟಿ ತಿಂದಿದ್ದೀನಿ, ಎಲೆ ಮಾಂಸ ತಿಂದಿದ್ದೀನಿ, ಮಟನ್ ಚಾಪ್ ತಿಂದಿದ್ದೀನಿ. ಸೂಪರ್ ಆಗಿದೆ, ಭಾಳ ಚೆನ್ನಾಗಿದೆ. ಮನೇಲಿ ಮಾಡಿದ ಥರನೇ ಇದೆ, ಹೋಟ್ಲದಲ್ಲಿ ಮಾಡಿದ ಥರ ಇಲ್ಲ. ಮನೇಲಿ ಯಾವ ಥರ ಮಾಡಿರ್ತಾರೆ ಅದೇ ಥರ ಇರುತ್ತೆ, ಯಾವುದೇ ಸೈಡ್ ಏನು ಗ್ಯಾಸ್ಟಿಕ್ ಏನಿಲ್ಲ, ಭಾಳ ಸೂಪರ್ ಆಗಿದೆ, ಚೆನ್ನಾಗಿದೆ. ಸೊ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ವಿಶೇಷವಾದ ಒಂದು ಎಪಿಸೋಡ್ ಅಂತಲೇ ಹೇಳಬೇಕು. ನಾರ್ಮಲ್ ರೆಸ್ಟೋರೆಂಟು ಅಥವಾ ಸ್ಟಾರ್ಟ್ಅಪ್ಸು, ಕ್ಲೌಡ್ ಕಿಚನು ಇದೆಲ್ಲ ಮಾಡ್ತಾ ಇರ್ತೀವಿ, ಬಟ್ ಒಂದು ನಾಟಿ ಸ್ಟೈಲು ಹೋಮ್ಲಿ ಮನೇಲಿ ಮಾಡ್ದಂಗೆ ಹೇಗಿರುತ್ತೆ. ಯೂಶ್ವಲಿ ನಾವು ಹೇಳ್ತಾ ಇರ್ತೀವಿ ಮನೇಲಿ ಮಾಡೋ ರುಚಿ ಇದೆ ಅಥವಾ ಆ ಥರ ಅಂತ, ಹೋಟ್ಲಲ್ಲಿ ಕಂಪೇರ್ ಮಾಡ್ತಾ ಇರ್ತೀವಿ. ಇದು ಲಿಟ್ರಲಿ ಮನೇಲೇ ಮಾಡ್ತಾ ಇರೋದು. ವರ್ತೂರ್ ಹತ್ರ ಹೋಟೆಲ್ ಶ್ರೀ ಚೌಡೇಶ್ವರಿ ಹೋಮ್ ಮೀಲ್ಸ್ ಅಂತ, ಹೆಸರೇ ಹಂಗೆ ಇದೆ. ಆ್ಯಂಡ್ ಇಲ್ಲಿ ಫ್ಯಾಮಿಲಿನೇ ಸೇರಿಕೊಂಡು ಅವ್ರದೇ ಒಂದು ಹೋಮ್ ಹೌಸಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಕ್ಲೀನಾಗಿ ಲಿಮಿಟೆಡ್ ಮೆನು, ಒಂದು ನಿಮಗೊಂದು 6 to 8 items ಸಿಗುತ್ತೆ. ಮುದ್ದೆ ಇರ್ಬೋದು, ಚಪಾತಿ ಇರ್ಬೋದು, ವೈಟ್ ರೈಸು, ಇದಕ್ಕೆ ಮೇನ್ ಕಾಂಬಿನೇಷನ್ ಏನಿದೆಯಲ್ಲ, ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ಒಂದು ಬೋಟಿ, ಮಟನ್ ಚಾಪ್ಸು, ಮಟನ್ ಚಾಪ್ಸ್ ನೋಡೋದಕ್ಕೆ ಮಸ್ತಾಗಿದೆ. ಆ್ಯಂಡ್ ಹೈಲೈಟ್ ಅಂದರೆ ನಾಟಿ ಕೋಳಿ, ನಾಟಿ ಕೋಳಿ ಲೈಕ್ ಡೈಲಿ ಇರುತ್ತಂತೆ. ನಿಮಗೆ ತರಕಾರಿ ಸಾಂಬಾರು,
ರಸಮು ವೈಟ್ ರೈಸ್ಗೆ ಇದೆಲ್ಲ ಸಿಗುತ್ತೆ. ಬಿರಿಯಾನಿ ಸಂಡೇ ಒಂದಿನ ಮಾಡ್ತಾರಂತೆ, ಅದು ಬಿಟ್ಟು ಈ ಕಬಾಬ್ ಆಗಲಿ, ಪೆಪ್ಪರ್ ಚಿಕನ್ನು, ಚಿಕನ್ ಮಸಾಲ ಈ ಥರದ್ದು ಒಂದು 3 ಐಟಮ್ ಮಾಡ್ಕೋತಾರೆ ಆಲ್ಟರ್ನೇಟ್ ಡೇಸು. ಒಂದೊಂದು ದಿನ ಒಂದೊಂದು ವೆರೈಟಿ ಇರಲಿ ಅಂತ. ಇಲ್ಲಿ ಈ ಗೌರ್ಮೆಂಟ್ ಆಫೀಸಸ್ಸು, ಆಮೇಲೆ ಪೊಲೀಸ್ ಸ್ಟೇಷನು, ಈ ಪೋಸ್ಟ್ ಆಫೀಸು ಈ ಥರದ್ದು ತುಂಬ ಆಫೀಸಸ್ ಇದೆ. ಸೊ ಹಾಗಾಗಿ ಅವರು ಮನೆ ಊಟ ಬೇಕಾಗುತ್ತೆ. ರೆಗ್ಯುಲರ್ ಕಮರ್ಷಿಯಲ್ ಅಂದರೆ ಹೋಟ್ಲಿಗೆ ಹೋಗ್ತಾರೆ ಆ ಥರ ಇರುತ್ತೆ. ಇಲ್ಲಿ ಪ್ರೈಸು ಚಪಾತಿ ಮುದ್ದೆ ಇದೆಲ್ಲ ಒಂದು ರೀಸನಬಲ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಬರ್ತಾರೆ, ನೋಡ್ಬೋದು ಈಗ ಕರೆಕ್ಟಾಗಿ ಲಂಚ್ ಟೈಮು 1:30. ಸೊ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ, ಪಾಪ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಒಂಚೂರು. ಲೈಕ್ ಲಿಮಿಟೆಡ್ ಸೀಟ್ಸು, ಮನೆ ಊಟ ಆಗಿರೋದ್ರಿಂದ ಕ್ವಾಂಟಿಟಿ ಆಗಲಿ ಇದೆಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಾರೆ, ವೇಸ್ಟ್ ಮಾಡೋಕ್ಕೋಗಲ್ಲ. ಫಸ್ಟ್ ಕಾಂಬಿನೇಷನ್ ಬಂದು ಮುದ್ದೆ ಆ್ಯಂಡ್ ಮಟನ್ ಚಾಪ್ಸು. ಚಾಪ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಹೋಟ್ಲಲ್ಲಿ ಅಂತ ಮಿಲ್ಟ್ರಿ ಹೋಟೆಲ್ಲು, ಯೂಶ್ವಲಿ ಮಿಲ್ಟ್ರಿ ಹೋಟ್ಲಲ್ಲಿ ಈ ಥರ ಸಿಗುತ್ತೆ. ಬಟ್ ಈಗ ಈಗಿರೋ ನಮ್ಮ ಇದನ್ನೇ ಬಿರಿಯಾನಿ ಅಥವಾ ಆ ಥರ ಇದರಲ್ಲೆಲ್ಲ ಈ ಸ್ಟೈಲು ಚಾನ್ಸೇ ಇಲ್ಲ, ಅದು ಸಹ ನಾರ್ಮಲಾಗಿ ಮಾಡ್ತಾರೆ. ಸೊ ಫಸ್ಟ್ ಒಂದು ಬೈಟ್ ಮಟನಿಂದ ಸ್ಟಾರ್ಟ್ ಮಾಡೋಣ. ಒಂದು ಮಟನ್ ಟೆಂಡರ್ ಆಗಿದೆ, ಅಟ್ ದ ಸೇಮ್ ಟೈಮ್ ಮಸಾಲೆ ಏನಿದೆಯಲ್ಲ ತುಂಬ ಸ್ಪೈಸಿ ಇಲ್ಲ, ಫ್ಲೇವರ್ ತುಂಬ ಚೆನ್ನಾಗಿದೆ. ಲೈಕ್ ಲಿಟ್ರಲಿ ಅದೇ ಹೇಳಿದಾಗೆ ಮನೇಲೆ ಮಾಡ್ದಂಗೆ. ಸೊ ಜನ ಸಿಗಾವಡೆ ಬಂದೇ ಇದೆ. ಸೊ ಮಟನ್ ಆ ಚಾಪ್ಸ್ ಮಸಾಲೆ ಏನು ಬರುತ್ತೆ ಕ್ಲೀನಾಗಿ, ಕೊತ್ತಂಬರಿ ಪುದೀನ ಈ ಒಂದು ಫೀಲು. ಸೊ ಮುದ್ದೆಗೆ ಹೋಗೋಣ, ಒಂದು ಚೂರು ಸಾರು ಹಾಕ್ಕೊಂಡು. ಇದರಲ್ಲಿ ನಿಮಗೆ ಒಂದು ಆ ಮೆಣ್ಸ್ ಫ್ಲೇವರು, ಪುದೀನ ಫ್ಲೇವರು ವೆರಿ ಸಟಲ್ ಆ್ಯಂಡ್ ತುಂಬ ಚೆನ್ನಾಗಿದೆ ರುಚಿ. ಸಾಲ್ಟು ಅಷ್ಟೇ ಬ್ಯಾಲೆನ್ಸ್ ಕರೆಕ್ಟಾಗಿದೆ. ಮುದ್ದೆ ಈಗ ಜಸ್ಟ್ ಈಗ ಮಾಡ್ತಾಯಿದ್ರು, ಮಾಡಿಟ್ಟಿರಲ್ಲ ಅವರು, ಕ್ರೌಡ್ ಬರೋ ಟೈಮು ಕರೆಕ್ಟಾಗಿ ಮಾಡ್ಕೋತಾರೆ. ಚಪಾತಿ ಇಲ್ಲೇ ರೆಡಿ ಮಾಡ್ಕೊಳ್ಳೋದು, ಹಸಿಟ್ಟಿಂದ ಹಿಡಿದು ಕಲಸೋದ್ರಿಂದ ಹಿಡಿದು ಆ ತೀಡಿ ಇಲ್ಲೇ ಇನ್ಸ್ಮೆಲ್ ಮಾಡ್ಕೋತಾರೆ. ಸೂಪರ್, ಒಂದು ತೆಳ್ಳು ಲೈಕ್ ಸೈಜು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ತೆಳ್ಳು ಇಲ್ಲ. ಬೋಟಿ ಮಸಾಲ ನಿಮಗೆ, ಬೋಟಿ ಫ್ರೈನೂ ಮಾಡ್ತಾರೆ, ಲೈಕ್ ಬೋಟಿ ಸಾರು ಇದು ಮಾಡಿಟ್ಕೊಂಡಿರ್ತಾರೆ ನಿಮಗೆ. ಸೊ ಚೆನ್ನಾಗಿ ಬೆಂದಿರುತ್ತೆ, ಚೂರು ಹಾಕೊಂಬೇಡ. ತುಂಬ ಕ್ಲೀನಾಗಿದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ವೈಟ್ ಕಲರು, ವಾಶ್ ಮಾಡಿರೋದಾಗಲಿ ಇದಾಗಲಿ. ಬೋಟಿ ಕ್ಲೀನಾಗಿ ಒಂದು ಒಳ್ಳೆ ಚೂಯಿನೆಸ್ ಇದೆ, ಬೆಂದಿದೆ ಕರೆಕ್ಟಾಗಿ ಆ್ಯಂಡ್ ಮಸಾಲೆ ಸ್ವಲ್ಪ ಧನಿಯಾ ಮಸಾಲ ಟೈಪು. ಈಜಿ ತಿನ್ಬೋದು ನೀವು, ಒಂಚೂರು ನಿಮಗೆ ತಿಂದಮೇಲೆ ಒಂಚೂರು ಹೆವಿ ಅನ್ಸಲ್ಲ. ಸೊ ಆ ಥರದ್ದು ಒಂದು ಮಸಾಲೆ, ಬೋಟಿ ಕಟ್ ಮಾಡಿರೋದಾಗಲಿ ಆ್ಯಂಡ್ ಕ್ಲೀನ್ ಮಾಡಿರೋದಾಗಲಿ ತುಂಬ ಚೆನ್ನಾಗಿದೆ. ಮಸಾಲೆ ಸೆಟ್ಲಾಗಿ ಎರಡರಲ್ಲೂ ಅಷ್ಟೆ ಕ್ಲೀನಾಗಿದೆ ಫ್ಲೇವರು. ಇವ್ರ ಹತ್ರ ಮೀನು ಸಾರು, ಮೀನು ಫ್ರೈ ಕೂಡ ಸಿಗುತ್ತೆ, ಅದು ಆಲ್ಟರ್ನೇಟ್ ಒಂದೊಂದು ಸಲ ಮಾಡ್ಕೋತಾರೆ ಅವಾಗವಾಗ. ನಿಮಗೆ ಬಂದಾಗ ಸಿಕ್ಕಿದ್ರೆ ಕೇಳ್ಬಿಟ್ಟು ತೊಗೊಳ್ಳಿ, ಫಿಶ್ ಫ್ರೈ ಇರುತ್ತೆ ಅವಾಗವಾಗ. ಸೊ ಬಾಂಗ್ನ ಮೀನು, ಸೊ ಇದು ಈಗ ಮ್ಯಾರಿ ಸಿಗ್ಸಿ ಬಂದಿದೆ ಮೀನು. ಹುಳಿ ಲೈಕ್ ಹುಣಸೆಹಣ್ಣು ಏನು ಯೂಸ್ ಮಾಡ್ತಾರೆ, ಒಳ್ಳೆ ಒಂದು ಟ್ಯಾಂಗಿನೆಸ್ ಕೊಡ್ತಾರೆ ಆ್ಯಂಡ್ ಮೇಲೆ ಇವತ್ತು ಒಂದು ಖಾರದ ಪುಡಿ ಅದೆಲ್ಲ ಒದಗಿಸ್ಕೊಡ್ತಾರೆ. ಕೋಟಿಂಗ್ ನೋಡ್ಬೋದು ನೀವು, ವೆರಿ ಸಿಂಪಲ್, ಎಕ್ಸ್ಟ್ರಾ ಈ ಆರ್ಟಿಫಿಷಿಯಲ್ ಮಸಾಲೆ ಏನು ಇದ್ದೀರ ಮನೇಲಿ ಮಾಡ್ದಂಗೆ. ಈ ರೋಸ್ಟ್ ಆಗಿರೋ ತಿನ್ನಿ ಮಸಾಲೆ, ರೋಸ್ಟ್ ಆಗಿರುತ್ತಲ್ಲ ಇದನ್ನು ಇಟ್ಕೊಂಡು ಮಸ್ಟ್ರೇ ಅಂತ ಹೇಳಬೇಕು. ಆ್ಯಂಡ್ ಸೂಪರ್ ಕಾಂಬಿನೇಷನು, ಸ್ಟಾರ್ಟರಲ್ಲಿ ಹೇಳಿದಾಗೆ ಕಬಾಬು, ಪೆಪ್ಪರ್ ಚಿಕನ್ನು, ಚಿಕನ್ ಮಸಾಲ ಇದೆಲ್ಲ ಬರುತ್ತೆ. ಸೊ ಇವತ್ತು ಪೆಪ್ಪರ್ ಚಿಕನ್ ಮಾಡಿದ್ದಾರೆ, ಒಳ್ಳೆ ಸುಕ್ಕ ಚೆನ್ನಾಗಿ ರೋಸ್ಟ್ ಆಗಿ ಸೂಪರ್ ಫ್ಲೇವರ್ ಬಂದಿದೆ. ಲೈಕ್ ಮಸಾಲೆ ಹಾಕಿ ನಿಮಗೆ ಫಾಸ್ಟಾಗಿ ಮಾಡೋದಿಲ್ಲ, ಕುಕ್ ಆಗಿಬಿಡ್ತಾರೆ ಚೆನ್ನಾಗಿ, ರೋಸ್ಟ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಇನ್ನೂ ಟೇಸ್ಟ್ ಡಬಲ್ಲು. ಕ್ರೌಡ್ ಒಂದ್ಸಲ ನೋಡಿ, ಸೊ ವೈಟ್ ರೈಸು, ನಾಟಿ ಕುಳಿ ಸಾರು, ವೈಟ್ ರೈಸ್, ನಾಟಿ ಕೋಳಿ, ಬೊಂಬಾ ಕಾಂಬಿನೇಷನು,
ಎರಡು ಸೂಪರ್ ಆಗಿ ರೋಟಿ ಆಗಲಿ ಇದಾಗಲಿ, ಬಟ್ ಇದು ಮಾತ್ರ ಟಾಪ್ ಮೋಸ್ಟ್ ಫೇವ್ರೇಟು. ಸೊ ಪ್ರೈಸಸ್ ಎಲ್ಲ ಹಾಕಿರ್ತಾನೆ ನೋಡಿ, ಚೆಕ್ ಮಾಡ್ಕೊಂಡು ಬನ್ನಿ. ಲೊಕೇಶನ್ ವರ್ತೂರು, ಬಟ್ ನಿಮ್ಗೆ ಎರಡು ರೂಟ್ ಬರುತ್ತೆ, ನಾನು ಗೂಗಲ್ ಲೊಕೇಶನ್ ಹಾಕಿರ್ತೀನಿ, ಈಸಿಯಾಗಿ ಸಿಗುತ್ತೆ. ಸೊ ಬಂದು ಟ್ರೈ ಮಾಡಿ. ಹೋಮ್ಲಿ ಫುಡ್ಡು ಆ್ಯಂಡ್ ಇದು ವೆಜ್ಜು ಸಿಗುತ್ತೆ ನಿಮಗೆ. ರಸಮ್ಮು, ಈ ಬೇಳೆ ಸಾರು, ತರಕಾರಿ ಸಾರು ಅವಾಗ ಚೇಂಜ್ ಆಗ್ತಾರೆ. ಅಂದೇ ಮಾತ್ರ ಬಿರಿಯಾನಿ, ಸೊ ಮಟನ್ ಬಿರಿಯಾನಿ ಇದೆಲ್ಲ ಸಿಗುತ್ತೆ ನಿಮಗೆ. ನನ್ನ ಹೆಸರು ಮನೋಜ್ ಅಂತ, ರೆಗ್ಯುಲರ್ ಕಸ್ಟಮರ್. ಏನೇನು ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ? ಮಟನ್ ಸಾಗದಾಗಿರುತ್ತೆ ಸರ್, ಮಟನ್ ಚಾಪ್ ಸಾಗದಾಗಿರುತ್ತೆ. ನಮಸ್ಕಾರ, ನನ್ನ ಹೆಸರು ಚೇತನ್ ರೆಡ್ಡಿ ಅಂತ. ನನ್ನ ಹೆಸರು ರಾಗೇಶ್ ಅಂತೇಳಿ. ನನ್ನ ಹೆಸರು ರಾಜಣ್ಣ ಅಂತ. ನನ್ನ ಹೆಸರು ಮೋಹನ್ ಅಂತ. ಊಟ ಏನೇನು ತೊಗೊಂಡಿದ್ದೀರಾ ಆ್ಯಂಡ್ ಎಷ್ಟು ದಿನದಿಂದ ಬರ್ತಾ ಇರೋ ರುಚಿ ಹೇಗಿದೆ? ನಾಟಿ ಕೋಳಿ ನಮ್ಮ ಹುಡುಗ ಇಲ್ಲಿ ನಮ್ಮ ಯೋಮನ ಬ್ಯಾಂಕ್ ಇದೈತೆ. ಓಕೆ, ನಾವು ಡೈರೆಕ್ಟು ನಮ್ಮ ಸ್ಟಾಫು ಇಲ್ಲಿ ಯಾವಾಗೂ ಊಟ ಮಾಡ್ತಾರಂತೆ ಸರ್, ಇಲ್ಲೇ ಹೋಗಿ ಬರೀ ಅದಕ್ಕೆ ಹುಡ್ಕೊಂಬಂದ್ವಿ. ನಾಟಿ ಕೋಳಿ ತುಂಬ ಇಕ್ಲಾಸ್ ಆಗಿತ್ತು, ಹೋಟೆಲ್ ಕೋಳಿ ಸಾಕಿ ಎಲ್ಲ ಊಟ ತುಂಬ ನಾಟಿ ಸ್ಟೈಲ್ ಆಗಿ ಹಳ್ಳಿ ಥರ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಟೇಸ್ಟ್ ಆಗಿದೆ ಊಟ. ನಾವು ಇಷ್ಟು ದಿನದಿಂದ ಬ್ಯಾಂಕ್ ಏಜೆಂಟ್ ಬಂದಾಗೆಲ್ಲ ಯಾಕೆ ತಿನ್ಲಿಲ್ಲ ಅಂದ್ಕೊಂಡು ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ನಾವು ಆ್ಯಕ್ಚುಲಿ ಫುಡ್ಡಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡೋಂಥವ್ರೆ ಈ ಥರ ಒಂದು ವಾತಾವರಣದಲ್ಲಿ, ಮತ್ತು ನಮ್ಮ ದೊಡ್ಡ ದೊಡ್ಡ ಹೋಟ್ಲಕ್ಕಿಂತ ಈ ಥರ ಒಂದು ಹೋಟ್ಲಲ್ಲಿ ನಾವು ಇಷ್ಟಪಡ್ತೀವಿ. ಅವ್ರಿಗೂ ಸಪೋರ್ಟ್ ಆಗುತ್ತೆ, ಸಪೋರ್ಟ್ ಆಗುತ್ತೆ, ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು, ಮನೆ ಊಟ ನೆನಪಾಗುತ್ತೆ, ಲೈಕ್ ಹಳ್ಳಿ ಸೊಗಡು ಎಲ್ಲ ನಾಟಿ ಸ್ಟೈಲು, ನಾಟಿ ಕೋಳಿ ಆಗಲಿ ಬೋಟಿ ಆಗಲಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬೈಕ್ ಬರ್ತಾರೆ ನೀವು? ನಮ್ಮದು ಸ್ವಂತವ್ರು ಅಜಗಂಡಲ್ಲಿ, ನಾನು ಜೆಸ್ ಬಿ ಡ್ರೈವರು, ಒಣಕಮ್ ಡ್ರೈವರು. ಓಕೆ, ಒಂದು ಅವರು ಯಾರು ಲೇಟ್ ಆದ್ರೂ ಇಲ್ಲಿ ವರ್ತೂರ್ಗೆ ಬರ್ತೀನಿ ಅಂದರೆ ಇಲ್ಲಿ ಬಂದು ಊಟ ಮಿಸ್ಸಿಲ್ಲ. ಏನೇನು ಇಷ್ಟ ಸರ್ ನಿಮ್ಗೆ ಇಲ್ಲಿ ಊಟ? ಪ್ರತಿಯೊಂದು ಸರ್ ನಾನು ಎಲ್ಲ ಟ್ರೈ ಮಾಡಿದ್ದೀರಾ? ನಾಟಿ ಕೋಳಿ, ಮಟನ್ ಎಲ್ಲ ಟ್ರೈ ಮಾಡಿದ್ದಾರೆ, ಮಾಂಸ, ಫಿಶ್, ಬಟ್ ಎಲ್ಲ ಟ್ರೈ ಮಾಡಿದ್ದೀರಾ? ಪ್ರತಿಯೊಂದು ಒಂದನ್ನು ಮಿಸ್ ಇಲ್ಲ. ಸರಿ 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 ಸರ್, ಥ್ಯಾಂಕ್ ಯು ಸೋ ಮಚ್.